ಬಿಗ್ ಬಾಸ್ ಮೂಲಕ ಕನ್ನಡ ಸಿನಿ ರಸಿಕರಿಗೆ ಪರಿಚಯವಾದ ಸ್ಟಾರ್ ಅಂದ್ರೆ ಅದು ನಟಿ ನಿವೇದಿತಾ ಗೌಡ ಅಂದ್ರೆ ತಪ್ಪಾಗೋದಿಲ್ಲ. ಎಷ್ಟೇ ಬಿಗ್ ಬಾಸ್ ಸೀಸನ್ಗಳು ಬಂದರೂ ನಿವೇದಿತಾ ಇದ್ದ ಆ ಸೀಸನ್ ಮಾತ್ರ ಅಭಿಮಾನಿಗಳು ಮರೆಯಲು ಸಾಧ್ಯವಿಲ್ಲ. ಹೌದು, ನಿವೇದಿತಾ ಗೌಡ ಬಿಗ್ ಬಾಸ್ನಿಂದ ಆಚೆ ಬಂದ ಬಳಿಕ ಅಭಿಮಾನಿಗಳಿಗೆ ಬಹಳ ಹತ್ತಿರವಾದರು. ಹಲವಾರು ಚಾನೆಲ್ಗಳಲ್ಲಿ ಸಂದರ್ಶನಗಳಲ್ಲಿ ಕಾಣಿಸಿಕೊಂಡು ಫೇಮಸ್ ಆದರು. ಇನ್ನು ತನ್ನದೇ ಆದಂತಹ ಯೂಟ್ಯೂಬ್ ಚಾನೆಲ್ ಮೂಲಕ ನಟಿ ನಿವೇದಿತಾ ಗೌಡ ಅವರು ದಿನನಿತ್ಯದ ಆಗುಹೋಗುಗಳನ್ನು ತಿಳಿಸ್ತಾ ಇದ್ರು. ಕೊನೆಗೆ ಚಂದನ್ ಶೆಟ್ಟಿ ಜೊತೆಗೆ ದಾಂಪತ್ಯ ಜೀವನಕ್ಕೂ ಕಾಲಿಟ್ರು. ಬಿಗ್ ಬಾಸ್ ಮನೆಯ ಬಳಿಕ ನಿವೇದಿತಾ ಗೌಡ ಮತ್ತೆ ಸುದ್ದಿಯಾಗಿದ್ದು ತಮ್ಮ ರೀಲ್ಸ್ ವಿಡಿಯೋಗಳಿಗಾಗಿ. ಹೌದು, ನಿವೇದಿತಾ ಗೌಡ ಅವರು ಈಗಲೂ ಕೂಡ ಅಭಿಮಾನಿಗಳಿಗಾಗಿ ಡ್ಯಾನ್ಸ್ ಮಾಡುತ್ತಾ ಅದನ್ನು ಹಂಚಿಕೊಳ್ತಿರ್ತಾರೆ. ಆದರೆ ಇದೀಗ ಅವರು ಮತ್ತೆ ಸುದ್ದಿಯಾಗಿದ್ದಾರೆ. ಆ ವಿಚಾರ ಏನು ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನಿವೇದಿತಾ ಗೌಡ ಅವರು ನಿಮಗೂ ಕೂಡ ಇಷ್ಟ ಅನ್ನೋದಾದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಪ್ರತಿದಿನದ ಸುದ್ದಿಗಳಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಇತ್ತೀಚೆಗೆ ಅವರು ತೆಲುಗು ಚಿತ್ರರಂಗಕ್ಕೆ ನಾಯಕಿಯಾಗಿ ಎಂಟ್ರಿ ಕೊಟ್ಟಿದ್ದರು. ಸದ್ಯ ನಿವೇದಿತಾ ಗೌಡ ಅವರು ಖಾಸಗಿ ಕಂಪನಿಯಲ್ಲಿ ಕೆಲಸ ಕೂಡ ಮಾಡ್ತಿದ್ದಾರೆ ಎನ್ನಲಾಗಿದೆ. ಬಿಡುವಿನ ವೇಳೆಯಲ್ಲಿ ರೀಲ್ಸ್ ಮಾಡುತ್ತಾ ಅಭಿಮಾನಿಗಳನ್ನು ರಂಜಿಸುತ್ತಾರೆ. ಇದೀಗ ಅವರು ಮಾಡಿರುವ ಹೊಸ ರೀಲ್ಸ್ ಸಖತ್ ವೈರಲ್ ಆಗಿದೆ. ಇನ್ನು ನಿವೇದಿತಾ ಗೌಡ ಅವರಿಗಿರುವ ಫಾಲೋವರ್ಸ್ಗಳ ಸಂಖ್ಯೆಯನ್ನು ನೋಡಿದರೆ ಹೇಳ್ಬೋದು ಅವರ ಪಾಪ್ಯುಲಾರಿಟಿ ಎಷ್ಟು ಹೆಚ್ಚಿದೆ ಅನ್ನೋದನ್ನು. ಇನ್ನು ಚಂದನ್ ಶೆಟ್ಟಿ ಕೂಡ ಒಮ್ಮೊಮ್ಮೆ ರೀಲ್ಸ್ನಲ್ಲಿ ಕಾಣಿಸಿಕೊಂಡು ಡ್ಯಾನ್ಸ್ ಮಾಡ್ತಾರೆ. ಸದ್ಯ ಸಾಲು ಸಾಲು ಸಿನಿಮಾಗಳಲ್ಲಿ ನಿವೇದಿತಾ ಅವರು ಬ್ಯುಸಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಮಿಸ್ಸಸ್ ಇಂಡಿಯಾದಲ್ಲಿ ಪಾಲ್ಗೊಂಡು ವಿಜೇತರಾಗಿದ್ದರು. ಇನ್ನಷ್ಟು ಸಿನಿಮಾ ಆಫರ್ಗಳಿಗಾಗಿ ನಿವೇದಿತಾ ಕಾಯ್ತಾ ಇದ್ದಾರೆ. ಸದ್ಯ ನಿವೇದಿತಾ ಗೌಡ ಅವರು ಮಾಡಿರುವ ಅದ್ಭುತವಾದ ಡ್ಯಾನ್ಸ್ ವಿಡಿಯೋ ಎಲ್ಲೆದೆ ನೋಡಿ.